ರಾಜ್ಯ ರಾಜಕಾರಣದಲ್ಲಿ ಯಾವುದು ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವು ಅದೇ ಆಗಿದೆ ಯಾಕಂತಂದ್ರೆ ಸಿಎಂ ಇಬ್ರಾಹಿಂ ಮೊನ್ನೆ ಒಂದು ಚಿಂತನ ಮಂಥನ ಸಭೆ ಅಂತ ಮಾಡಿ ಕುಮಾರಸ್ವಾಮಿ ಅವರನ್ನೇ ಉಚ್ಚಾಟನೆ ಮಾಡ್ತೀನಿ ಅಂತ ರೋಷಾವೇಶದಿಂದ ಮಾತನಾಡಿದ್ರು ಕುಮಾರಸ್ವಾಮಿ ಅವರಿಗೆ ಮನಸಿದ್ರೆ ಪಾರ್ಟಿಯಲ್ಲಿ ಇರಬಹುದು ಇಲ್ಲ ಅಂತಾದ್ರೆ ಅವರು ಬಿಟ್ಟು ಹೋಗಬಹುದು ಅಂತ ಮಾತನಾಡಿದ್ರು ಇವತ್ತು ಸಿಎಂ ಇಬ್ರಾಹಿಂ ಅವರಿಗೆ ದೊಡ್ಡಗೌಡರು ತಕ್ಕ ಪಾಠವನ್ನ ಕಲಿಸಿದ್ದಾರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವ ಮುಖಾಂತರ ಗೌಡರು ಪ್ರಯೋಗಿಸಿದಂತ ಅಸ್ತ್ರಕ್ಕೆ ಮಂತ್ರಕ್ಕೆ ಸಿಎಂ ಇಬ್ರಾಹಿಂ ಕಂಗಾಲಾಗಿದ್ದಾರೆ ಇವತ್ತು ನಿಮ್ಮ ಮಗನ ಸಲುವಾಗಿ ಅನ್ಯರ ಮಕ್ಕಳನ್ನ ಬಲಿ ಕೊಡ್ತೀರಾ ಗೌಡರು ಇನ್ನು ಎಷ್ಟು ಜನರು ಮನೆ ಹಾಳು ಮಾಡಬೇಕು ಅಂತ ಮಾಡಿದ್ರಿ ನೀವು ನನ್ನನ್ನ ಕೆಣಕಬೇಡಿ ಕೆಣಕಬಿಟ್ಟಿದ್ದೀರಿ ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅಂತ ಕಾದು ನೋಡಿ ಕಾದು ನೋಡಿ ಕಾದು ನೋಡಿ ಕಾಲಾಯೇ ತಸ್ಮೈ ನಮಃ ಇದು ಮುಳ್ಳನ್ನೇ ಮುಳ್ಳಿನಿಂದ ತೆಗೆಯುವ ಅದ್ಭುತ ಕಲೆಗಾರಿಕೆ ಬಂಡೆದ್ದವರಿಗೆ ಮದ್ದರಿಯುವ ಈ ಕಲೆಗಾರಿಕೆ ದೇವೇಗೌಡರಿಗೆ ಮುದ್ದೆ ಮುರಿದಷ್ಟೇ ಸಲೀಸು ಮೊನ್ನೆ ಮೊನ್ನೆ ಒರಿಜಿನಲ್ ಜೆಡಿಎಸ್ ಎಂಬ ಆಟ ಹೂಡಿದ ಇಬ್ರಾಹಿಂಗೆ ದಳಪತಿ ಗೇಟ್ ಪಾಸ್ ತೋರಿಸಿದ್ದಾರೆ ಸೋಲಿನ ಆಘಾತದಿಂದ ಹೊರಬರೋಕೆ ಕಮಲದೊಂದಿಗೆ ಬೆಸದ ಸ್ನೇಹಕ್ಕೆ ಸವಾಲಿಸಿದ ಇಬ್ರಾಹಿಂ ಅತಂತ್ರ ರಾಜಕಾರಣಿಯಾಗಿದ್ದಾರೆ ಮೊಯ್ಯಿಗೆ ಮೊಯ್ಯಿ ಏಟಿಗೆ ಎದಿರೇಟು ಕೊಡುವ ಪ್ರಯೋಗಕ್ಕೆ ಜೆಡಿಎಸ್ನಲ್ಲಿ ಚಾಲನೆ ಸಿಕ್ಕಿದೆ ಒರಿಜಿನಲ್ ದಳದಿಂದ ಸಿಎಂ ಇಬ್ರಾಹಿಂ ಗೇಟ್ ಪಾಸ್ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಕುಮಾರಸ್ವಾಮಿ ರಿಟರ್ನ್ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾತುಕತೆ ಬಳಿಕ ಜೆಡಿಎಸ್ ವರಿಷ್ಠರಿಗೆ ಸೆಡ್ಡು ಹೊಡೆದು ಇಬ್ರಾಹಿಂ ಚಿಂತನ ಮಂಥನ ನಡೆಸಿದ್ರು ಇಬ್ರಾಹಿಂ ಅವರ ಈ ನಡೆ ದಳಪತಿಗಳನ್ನ ಕೆರಳಿಸಿತ್ತು ಜೊತೆಗೆ ಒರಿಜಿನಲ್ ಜೆಡಿಎಸ್ ನಂದೇ ಎಂದು ರೆಬೆಲ್ ಆಗಿದ್ದ ಇಬ್ರಾಹಿಂ ವಿರುದ್ಧ ಜೆಡಿಎಸ್ ವರಿಷ್ಠರು ಶಿಸ್ತು ಕ್ರಮವನ್ನ ಕೈಗೊಂಡಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಬ್ರಾಹಿಂರನ್ನ ಉಚ್ಚಾಟಿಸಿದ್ದಾರೆ ಅದೇ ಜಾಗಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ನೂತನ ರಾಜ್ಯಾಧ್ಯಕ್ಷರಾಗಿ ಮರು ನೇಮಕವಾಗಿದ್ದಾರೆ ಗೌಡರ ನೇತೃತ್ವದಲ್ಲಿಂದು ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಿತು ಜೆಡಿಎಸ್ ಕೋರ್ ಕಮಿಟಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ಇಬ್ರಾಹಿಂರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆರವು ಮಾಡುವ ತೀರ್ಮಾನವನ್ನ ಕೈಗೊಂಡರು ಹಳೆ ಘಟಕವನ್ನೇ ವಿಸರ್ಜಿಸಲಾಗಿದೆ ವಿಜಯದಶಮಿ ಬಳಿಕ ಪಕ್ಷ ಸಂಘಟನೆ ಚುರುಕುಗೊಳ್ಳಲಿದೆ ಅಂತ ದಳಪತಿ ಮಾಹಿತಿಯನ್ನ ನೀಡಿದ್ರು ನಾಲ್ಕೈದು ತಿಂಗಳ ಅವಧಿಗೆ ಏನು ಕೆಲವು ರಾಜಕೀಯ ಘಟನೆಗಳು ನಡೆದಿದ್ದಾವೆ ಅದರ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಹಳೆಯ ಘಟಕವನ್ನು ವಿಸರ್ಜನೆ ಮಾಡಿ ಒಂದು ಅಡಾಕ್ ಕಮಿಟಿಯನ್ನು ಇವತ್ತು ರಚನೆ ಮಾಡಿದ್ದಾರೆ ನನ್ನನ್ನ ತೆಗೆಯುವ ಅಧಿಕಾರ ಇಲ್ಲ ಆಯೋಗದಲ್ಲಿ ಪ್ರಶ್ನೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಸಿಎಂ ಇಬ್ರಾಹಿಂ ಗರಂ ಈ ಬೆಳವಣಿಗೆ ಬಗ್ಗೆ ತಮ್ಮ ನಿವಾಸದಲ್ಲಿ ಮಾತನಾಡಿದ ಇಬ್ರಾಹಿಂ ಗೌಡರಿಗೆ ಸ್ವಲ್ಪವಾದರೂ ಪ್ರಜ್ಞೆ ಬೇಡವಾ ಅಂತ ಗರಂ ಆಗಿ ಪ್ರಶ್ನೆ ಎತ್ತಿದ್ರು ನಾನೊಬ್ಬ ಹಿರಿಯ ಪರಿಷತ್ ಸ್ಥಾನವನ್ನ ಬಿಟ್ಟು ಬಂದಿದ್ದೀನಿ ಚನ್ನಪಟ್ಟಣದಲ್ಲಿ ನಾನು ಹೋಗಿರದಿದ್ರೆ ಕುಮಾರಸ್ವಾಮಿ ಗೆಲ್ತಿರ್ಲಿಲ್ಲ ಅಂತ ಪುರಾಣ ಬಿಚ್ಚಿಟ್ರು ಗೌಡರಿಗೆ ಪುತ್ರ ವ್ಯಾಮೋಹ ಯಾರನ್ನು ಬೆಳೆಯೋಕ್ ಬಿಡಲ್ಲ ಅಂತ ಕಿಡಿಕಾರಿದ್ರು ಗೌಡ್ರೆ ಇವತ್ತಿನವರೆಗೂ ನಿಮಗೆ ನನ್ನ ತಂದೆ ಸಮಾನ ಅಂತಲೇ ಅಂದ್ಕೊಂಡು ಬಂದೆ ಇದೇನ ನೀವು ಮಗನಿಗೆ ತೋರಿಸೋ ಪ್ರೀತಿ 4 ವರ್ಷ ಇದ್ದಂಥ ನನ್ನ ಎಮ್ ಎಲ್ ಸಿನ ಬಿಟ್ಟುಬಿಟ್ಟು ನಿಮ್ಮ ಹೆತ್ರಕ್ಕೆ ಬಂದಲ್ರಿ ಇನ್ನು ಎಷ್ಟು ಜನರು ಮನೆ ಹಾಳು ಮಾಡಬೇಕು ಅಂತ ಮಾಡಿರಿ ನೀವು ರಾತ್ರಿ ಆಗಲೂ ತಿರುಗಾಡಿ ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ 20,000 ಓಟ್ ಕೊಟ್ಟು ಗೆಲ್ಲಿಸ್ದವನು ಕುಮಾರಸ್ವಾಮಿ ಗೆಲ್ತಿದ್ರೇನ್ರಿ ನಾನು ಹೋಗದೇ ಇದ್ದಿದ್ರೆ ಈ 17 ಜನರಲ್ಲಿ 15 ಜನ ಇವತ್ತು 19ರಲ್ಲಿ 17 ಜನ ಗೆದ್ದಿದಾರಲ್ಲ ಸಾಬರ್ ಓಟ್ ಬರಲಿಲ್ವಾ ಅವರಿಗೆ
ಜನತಾ ದಳವನ್ನ ವಿಸರ್ಜನೆ ಮಾಡುವುದಕ್ಕಾಗಲ್ಲ ಅಂತ ಮರುಸೆಡ್ಡು ಹೊಡೆದಿದ್ದಾರೆ. ಇನ್ನು ಅವರಿಗೆ ನನ್ನನ್ನ ತೆಗೆಯುವ ಅಧಿಕಾರ ಇಲ್ಲ, ನನಗೆ ನೋಟಿಸ್ ಕೊಡಬೇಕು. ಕಾರ್ಯಕಾರಿ ಸಮಿತಿಯ ಮೂರನೇ ಎರಡರಷ್ಟು ಸದಸ್ಯರ ಅನುಮತಿಯನ್ನ ಪಡೆದು ನೋಟಿಸ್ ಅನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಎಂದಿದ್ದಾರೆ. ಕಾಲಾಯ ತಸ್ಮೈ ನಮಃ ವಿನಾಶಕಾಲೇ ವಿಪರೀತ ಬುದ್ಧಿ, ಮಹಾಭಾರತದಲ್ಲಾದಂತೆ ಜೆಡಿಎಸ್ಗೂ ಆಗಲಿದೆ ಅಂತ ಭವಿಷ್ಯ ನೋಡಿದ್ರು. ನನ್ನನ್ನ ಅಧ್ಯಕ್ಷಗಿರಿಂದ ತೆಗೆಯಕ್ ಸಾಧ್ಯವೇ ಇಲ್ಲ, ಅವರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇರತಕ್ಕಂಥದ್ದು ಜನತಾದಳ ಕಾನ್ಸ್ಟಿಟ್ಯೂಷನ್ ಪ್ರಕಾರ 3/3 ಮೆಂಬರ್ಸು ನನಗೆ ನೋಟಿಸ್ ಕೊಡಬೇಕು. ಕಾಲಾಯೇ ತಸ್ಮೈ ನಮಃ ವಿನಾಶಕಾಲೇ ವಿಪರೀತ ಬುದ್ಧಿ. ಮಹಾಭಾರತದಲ್ಲಿ ದುರ್ಯೋಧನಿಗಾಯ್ತೋ ಅದೇ ರೀತಿ ಜನತಾದಳಕ್ಕೂ ಕರ್ನಾಟಕದಲ್ಲಿ ಆಗತ್ತೆ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಹಿಗ್ಗಾ ಮುಗ್ಗಾ ವಾಗ್ದಾಳಿ ನಡೆಸಿದೆ. ನಿಯತ್ತು ಮತ್ತು ಕುಮಾರಸ್ವಾಮಿ ಎರಡೂ ವಿರುದ್ಧ ಪದಗಳು ಅಂತ ಟ್ವೀಟ್ನಲ್ಲಿ ಗೇಲಿ ಮಾಡಿದೆ. ಕೈ ಹಿಡಿದವರ ತಲೆ ಕಡೆಯುವ, ಹೆಗಲು ಕೊಟ್ಟವರ ಬೆನ್ನಿಗೆ ಚೂರಿ ಹಾಕುವ, ನಂಬಿದವರಿಗೆ ನಾಮ ಬಳಿಯುವ ಕುಮಾರಸ್ವಾಮಿ ರಾಮಾಯಣದ ಮಂತರೆ, ಮಹಾಭಾರತದ ಶಕುನಿಯೇ ಸರಿ, ಕ್ಷಣಕ್ಕೊಂದು ಬಣ್ಣ ದಿನಕ್ಕೊಂದು ವೇಷ ತೊಡುವ ನಿಮ್ಮ ಬಣ್ಣದೋಕುಳಿ ಆಟಕ್ಕೆ ಗೋಸುಂಬಿಯೇ ಲಾಗ ಹೊಡೆದಿದೆ. ಹಿಂದಿನ ನಿಮ್ಮ ಎಲ್ಲ ಅಕ್ರಮ ಅನಾಚಾರ ಅವ್ಯವಹಾರಗಳು ಹೊರಬರುತ್ತವೆ ಎಂದು ಹೆದರಿ ಬಿಜೆಪಿ ಸೆರಗಿನೊಳಗೆ ಸೇರಿಕೊಂಡಿರುವ ನಿಮ್ಮ ಜಾತ್ಯತೀತತೆ ನಾಟ್ಯಕ್ಕೆ ಬೆರಗಾಗಿ ತೆನೆ ಹೊತ್ತ ಮಹಿಳೆಯೇ ಕೋಮುಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಒಟ್ಟಾರೆ ಕಮಲದಳ ದೋಸ್ತಿಯಿಂದ ಸಿಎಂ ಇಬ್ರಾಹಿಂ ಇಲ್ಲಿ ಹರಕೆಯ ಕುರಿಯಾಗಿದ್ದಾರೆ. ದಳಪತಿ ಜೊತೆಗೆ ಜಿದ್ದು ಸಾಧಿಸೋಕೆ ಹೋಗಿ ಇಬ್ರಾಹಿಂ ಪಾಡು ಬಡ ಕೂಸಿನಂತೆ ಹಲುಬುವಂತಾಗಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.